ಅಯ್ಯೋ, ಬಟ್ಟೆಗಳೆಲ್ಲ ನೀರಲ್ಲಿ ಬಿದ್ದೋಯ್ತಲ್ಲ, ಈಗೇನ್ ಮಾಡ್ಲಿ? ಅವ್ರ ಕೈಯ ರೊಕ್ಕ ವಸೂಲ್ ಮಾಡ್ಕೊಂಡೆ ಹೋಗೋದು. ಅವ್ರೇನಾದ್ರೂ ಕೊಡ್ಲಿಲ್ಲ ಅಂದ್ರೆ ಎಲ್ಲ ಒಂದ್ ಕತಿ ಏನಂತ ತೋರಿಸ್ತೀನಿ. ಅಯ್ಯೋ 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 ಅಯ್ಯೋ, ನನ್ನ ಹೊಟ್ಟೆ ಉರ್ದೋಗ್ತಾ ಇದೆ ಪಾಪಿಗಳ. ನೀವೇ ಕಂಡಾರ ನೋಡ್ತೀರೇನ್ರವ್ವ? ನೋಡ್ದಮ್ಮ ನೋಡ್ದೆ. ಇವ್ರನ್ನ ಈ ಚಂದ್ರಮ್ಮ ಏನ್ ಮಾಡ್ಬೇಕು? ಇವ್ರ ಬಾಯಿಗೆ ಮಣ್ಣು ಹಾಕ, ಇವ್ರ ನಾಶವಾಗಿ ಹೋಗ. ನಮ್ ಕೃಷ್ಣ ಕಣ್ಣು ಹೊಡಿತಾರಲ್ಲ ಅಜ್ಜಿ, ಸುಮ್ನೆ ಬಿಡಲ್ಲ ಅಜ್ಜಿ. ಇವ್ರನ್ನ ಹೂತಾಕ್ಬಿಡ್ತೀನಿ. ಏನ ಅವ ಏನ, ನೀವ್ ಇವ್ರಿಬ್ಬರ್ನ ಏನಾದ್ರೂ ಊತಾಕಿದ್ರಿ, ಇನ್ನಿಬ್ರು ಉಟ್ಕಂತಾರೆ. ಆಗೊಂದ್ ವೇಳೆ ಆಫೀಸ್ನಾಗ ಹೋಗಿ ನೀವೇನ ಗಲಾಟೆ ಮಾಡಿದ್ರಿ, ಪೊಲೀಸ್ನವ್ರು ಬಂದು ನಿಮ್ಮಿಬ್ಬರ ಹೇಳ್ಕೊಂಡು ಹೋಗ್ತಾರೆ. ಅಯ್ಯೋ, ಈಗೇನ್ ಮಾಡ್ಬೇಕು? ನಾನ್ ಇಲ್ವಾ, ನಡೀರಿ ಹೇಳ್ತೀನಿ. ಅಯ್ಯೋ, ನಿಮ್ ಜನ್ಮ ರಾಧಾ ರಾಧಾ ಡಾರ್ಲಿಂಗ್. ನಿಂತ್ಕೋ. ಹಾಯ್ ಅಜ್ಜಿ. ಕಿವಿ ಓಲೆ ಕಿವಿ ಓಲೆ ಓಲೆ ಹಾಕೊಂಡ್ರೆ ಸಾಕ? ಬುದ್ಧಿ ನೆಟ್ಟಿಗಿರ್ಬೇಕಲ್ಲ. ನಿಮ್ ಗೋಲ್ ಮಾಲಾಟ ಮುಗ್ದೋಯ್ತು ಅಂತ ತಿಳ್ಕೊಂಡ್ರೆ ಮುಂದುವರಿಸನೆ ಇದ್ಯಾ? ಆ ಪೆಟ್ರೋಮ್ಯಾಕ್ಸ್ ನ ಖಂಡಿತ ಸಹ ನೋಡಲ್ಲಂದೆ. ಈಗ ಗುಟ್ಟು ಗುಟ್ಟಾಗಿ ಅವಳ ಹಿಂದೆನೆ ಹೋಗ್ತಾ ಇದ್ಯಾ? ಅಜ್ಜಿ, ನೀವ್ ಆ ಹಾಲ್ನವಳನ್ನ ನಂಬಿ ನನ್ನ ತಪ್ಪ ತಿಳ್ಕೊತಾ ಇದೀರಾ. ರಾಧಾ, ನಿನ್ಗೆ ಎಷ್ಟು ಸಲ ಹೇಳಿದೆ ಆ ಉಚ್ಚುಮಳೆ ನಂಬೇಡ ಅಂತ? ನಾವು ನಿನ್ನ ಆಫೀಸ್ ಹತ್ರ ಕಣ್ಣಾರೆ ಕಂಡಿದ್ದೇವೆ. ಯಾರನ್ನ? ಆ ಪೆಟ್ರೋಮ್ಯಾಕ್ಸ್ ಅವಳ ಅಕ್ಕ. ನಿನ್ನ ಆಫೀಸಿಗೆ ಹೋಗಿದ್ದನ್ನ ಅಷ್ಟೇ ತಾನೇ, ಹೋಟ್ಲಲ್ಲಿ ನೋಡಿಲ್ವಲ್ಲ. ಹೋಟ್ಲಿಗೆ ಬೇರೆ ಹೋಗ್ತಾ ಇದೀಯ ನೀನು? ಆಗಲ್ಲ ಅಜ್ಜಿ, ಇವತ್ ನಾನು ಆಫೀಸಿಗೆ ಹೋಗಿಲ್ಲ. ಆ ಪೆಟ್ರೋಮ್ಯಾಕ್ಸ್ ಇಂದ ಸುತ್ತ ಇದ್ಯಾ? ಇಲ್ಲ ಅಜ್ಜಿ, ಆಫೀಸ್ ಅಕೌಂಟ್ಸ್ ನೋಡ್ಕೊಳ್ಳೋಕೆ ನಾನು ಆಡಿಟರ್ ಆಫೀಸ್ ನಲ್ಲಿದ್ದೆ. ನಿಮ್ಮ ಆನೆ ಏಯ್, ನನ್ ಮೇಲೆ ಆನೆ ಹಾಕ್ಬೇಡ. ನಾನ್ ನಿನ್ ಮಾತು ನಂಬಲ್ಲ. ಇವತ್ತಿನಿಂದ ನೀನ್ ಮನೆ ಹೊಸಲ್ ದಾಟಿ ಆಚೆಗೆ ಹೋಗ್ ಕುಡ್ದು ಅಂದ್ರೆ ಹೋಗ್ ಕುಡ್ದು. ಅಯ್ಯೋ ಅಜ್ಜಿ, ನೀವ್ ಇಷ್ಟು ಕಟ್ಟುನಿಟ್ಟಾಗಿ ಹೇಳ್ಬಿಟ್ರೆ ಆಮೇಲೆ ಮನೆಗೋಸ್ಕರ ಸಂಪಾದನೆ ಮಾಡೋರು ಯಾರು? ನೀನೇನಯ್ಯ ಮಹಾ ಸಂಪಾದನೆ ಮಾಡೋದು? ನಿನ್ಗೆ ಎರಡು ಹೊತ್ತು ಊಟ ನಾನ್ ಹಾಕ್ತೇನೆ. ನಮ್ಮ ಯಜಮಾನ್ರ ಅಸ್ಥಿ ಕಾವೇರ್ಲಿ ಕರಗತ್ತೆ ಹೊರತು ಆಸ್ತಿ ಇನ್ನೂ ಕರಗಿಲ್ಲ ಕಣಪ್ಪ. ಅಜ್ಜಿ, ಕೂತ್ಕೊಂಡ್ ತಿನ್ನೋರಿಗೆ ಕೊಪ್ಪರಿಗೆ ಹಣಾನು ಸಾಲದು. ಉದ್ಯೋಗಂ ಪುರುಷ ಲಕ್ಷಣಂ. ಗಂಡಸು ಕೂತು ಕೆಟ್ಟ, ಹೆಂಗಸು ತಿರುಗಿ ಕೆಟ್ಲು ಅನ್ನೋದು ನಿಮ್ಗೆ ಗೊತ್ತಿಲ್ಲದೆ ಇರುತ್ತ? ಗೊತ್ತಿದೆ, ಅದನ್ನ ನಿನ್ನಿಂದ ನಾನ್ ಕಲಿಬೇಕಾಗಿಲ್ಲ. ನನಗ್ ಬೇಕಾಗಿರೋದು ಇಷ್ಟೇ, ನೀನು ಮನೆ ಬಿಟ್ಟು ಹೋಗ್ ಕೂಡ್ದು, ನನ್ ಮಾತು ಮೀರ್ ಕೂಡ್ದು. ನೋಡಿ, ನಿಮ್ ಹಠಕ್ಕೆ ದುಡಿಯೋ ಗಂಡಸನ್ ಕಟ್ಟಾಕ್ಬೇಡಿ. ಹೇಳಿರ್ತೀನಿ ಅಂದ್ರೆ ನೀ ನನ್ ಮಾತು ಕೇಳಲ್ಲ? ಇಂತ ಮಾತೆಲ್ಲ ಕೇಳೋಕಾಗಲ್ಲ. ಖಂಡಿತ ಕೇಳಲ್ಲ? ಖಂಡಿತ ಕೇಳಲ್ಲ. ಅದ್ ಹ್ಯಾಕ್ ಕೇಳಲ್ಲ, ನಾನ್ ನೋಡ್ತೇನೆ. ಬಿಡದಾರಿ. ಅಯ್ಯೋ ರೀ, ಅಜ್ಜಿ ಹೋಗ್ತಾ ಇದಾರಲ್ರಿ. ನೀನು ನಿನ್ ಜೊತೆ ಬಂದಿರೋ ಆ ಪೀಡೆ ನಿನ್ ಅಜ್ಜಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಬಡ್ಕೊಳ್ಳಿ ರೀ. ಅಯ್ಯಯ್ಯೋ ಅಜ್ಜಿ. ಅಯ್ಯೋ ಅಯ್ಯೋ ಅಯ್ಯೋ, ಬಡ್ಕೊಂಡ್ ಬಡ್ಕೊಂಡ್ ನನ್ ಬಾಯಿ ಬಿದ್ದೋಯ್ತು.
ನಾನ್ ಮುದ್ಕಿ ಇಲ್ಲಿ ಬೀದಿಲಿ ಬಿದ್ದಿದ್ದೇನೆ, ಇವನು ಒಳಗ್ ಕೂತಿದ್ದಾನೆ. ನೋಡಿದ್ರ ಹಿರಿಯರಿಗೆ ಎಷ್ಟ್ ಮಟ್ಟಿಗೆ ಬೆಲೆ ಕೊಡ್ತಾ ಇದಾರೆ. ನೀವೆಲ್ಲ ನಿಮ್ ಮನೇಲಿ ಹಿರಿಯರನ್ನ ಹೀಗೆ ಬೀದಿಲಿ ಬಿಡ್ತೀರಾ? ಏಯ್ ನಿಮ್ಮ ಜಿನ್ ತಂದು ಚಿನ್ನದಂತ ಹೆಂಡತಿನ ಮನೇಲಿ ಇಟ್ಕೊಂಡು ಪೆಟ್ರೋಲ್ ಮಾಕ್ಸ್ಗೋಸ್ಕರ ಕೆಲಸದ ನೆಪ ಹುಡ್ಕೊಂಡು ಊರೆಲ್ಲ ಅಲಿತಾ ಇದ್ದಾನೆ. ನೋಡಿ ನೋಡಿ, ಪೊಲೀಸ್ ಸ್ಟೇಷನ್ಗೆ ಹೋದ್ರು ಇವನಿಗೆ ಇನ್ನೂ ಬುದ್ಧಿ ಬರ್ಲಿಲ್ವಲ್ಲ. ಅಜ್ಜಿ ನನ್ನ ಮಾನ ಮರ್ಯಾದೆ ಎಲ್ಲ, ಮಾನ ಮರ್ಯಾದೆ ನಿಮ್ಗಿದ್ರೆ ತಾನೆ. ಒಳಗ್ ನಡಿ ಅಜ್ಜಿ, ನನ್ ಮಾತು ಕೇಳ್ತೀಯಾ? ಕೇಳ್ತೀನಿ. ಸತ್ಯ ಮಾಡು. ಮಾಡ್ದೆ. ನಾ ನಿನ್ ಮಾತು ನಂಬಲ್ಲ. ನಿನ್ ದೇವ್ರ ಮುಟ್ಟಿ ಪ್ರಮಾಣ ಮಾಡ್ಬೇಕು. ಆಯ್ತು ಅಜ್ಜಿ, ಮಾಡ್ತೀನಿ. ಒಳಗ್ ನಡಿ. ಮಾಡ್ತೀನಿ. ನಡಿ ಅಜ್ಜಿ. ಹಾ ಏನು, ಏನ್ ಹಾಗೆ ನೋಡ್ತಾ ಇದ್ದೀರಾ ಬಾಯಿ ಬಿಟ್ಕೊಂಡು? ಏನ್ರಿ ನೀವ್ ಹೀಗೆ ಪೋಸ್ ಕೊಟ್ಕೊಂಡು ನೋಡ್ತಾ ಇದ್ರ? ನಡಿವಿ, ನಿಮ್ಗೆ ಬೇರೆ ಕೆಲಸ ಇಲ್ಲ? ನಮ್ ಕೃಷ್ಣ ಇವತ್ತು ದೇವ್ರ ಮುಟ್ಟಿ ಪ್ರಮಾಣ ಮಾಡ್ತೀನಿ, ನನ್ ಮಾತು ಕೇಳ್ತೀನಿ ಅಂತ ನಡಿವಿ? ಅಯ್ಯೋ ಬುದ್ಧಿ ಇಲ್ಲ, ನಡಿವಿ? ಅಯ್ಯ ಕೆಟ್ಟ ಜನ ಹೋಗಿ ಅಂದ್ರೆ ಬನ್ನಿ ಅಜ್ಜಿ, ಬುದ್ಧಿ ಇಲ್ಲ ಇವ್ರಿಗೆ. ಅಜ್ಜಿ ಹಾಪ್ಲೆಸ್ ಜನ, ಬನ್ನಿ ಅಜ್ಜಿ. ಗಣೇಶ ಗೌರಿ ಲಕ್ಷ್ಮೀ ಸರಸ್ವತಿ ಈಶ್ವರ ವೆಂಕಟರಮಣ ರಾಮ ಲಕ್ಷ್ಮಣ ಇನ್ಯಾರಿದ್ದಾರೆ ಅಜ್ಜಿ? 33 ಕೋಟಿ ದೇವತೆಗಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ಮೇಲೆ ನಾನು ಗೌರಿ ಶಂಕರ್ ಚಿಟ್ಫಂಡ್ ಕೆಲಸಕ್ಕೆ ಹೋಗೋದಿಲ್ಲ. ಸಾರ್ಥಕವಾಯ್ತು ಕೃಷ್ಣ, ನಾನು ಎಷ್ಟು ಹಠವಾದಿನೋ ನೀನು ಅಷ್ಟೇ ಒಳ್ಳೆಯವನು ಅಂತ ನನಗೆ ಗೊತ್ತು ಕಣೋ. ಆದರೆ ನಮಗೆ ಈ ಕಷ್ಟ ಎಲ್ಲ ಯಾಕೆ ಬರ್ತಾ ಇದೆ ಗೊತ್ತಾ? ನಾನು ಆ ತಿರುಪತಿ ತಿಮ್ಮಪ್ಪರಿಗೆ ಹರಕೆ ಹೊತ್ತಿದ್ದಲ್ಲ, ಅದನ್ನು ತೀರಿಸಲಿಲ್ಲ ನೋಡು. ಅದಕ್ಕೆ ಎಲ್ಲಿ ಆ ಒಲೆ ಕೊಡು. ತಿರುಪತಿಗೆ ಹೋಗಿ ಬರ್ತೀರಾ ಅಜ್ಜಿ? ಹೌದು, ಇದನ್ನ ನಾಳೆನೇ ತಗೊಂಡೋಗಿ ಹುಂಡಿ ಒಳಗೆ ಹಾಕ್ತೀನಿ. ಹೋಗಿ ಬನ್ನಿ ಅಜ್ಜಿ, ನನ್ನ ಕಳಿಸೋದ್ರಲ್ಲೇ ಇರು ನೀನು. ಆಗಲ್ಲ ಅಜ್ಜಿ. ಶ್ರೀಮದ್ರ ಮಾರಮಣ ಗೋವಿಂದ. ಗೋವಿಂದಾ.